ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB vs GT ಪಂದ್ಯದಲ್ಲಿ ಮತ್ತೊಮ್ಮೆ ಬೆಂಕಿಯಾದಂಥ ಪ್ರದರ್ಶನ ಅಂತ ಹೇಳಬೇಕು ವೀಕ್ಷಕರೇ. RCB ಇವತ್ತು ಏನು ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರಪ್ಪ ಅಂದರೆ, ಬೌಲಿಂಗ್ಕ್ಕಿಂತ ಫೀಲ್ಡಿಂಗ್ ಚೆನ್ನಾಗಿ ಕಾಣ್ತಿದ್ದಾರೆ. ಮತ್ತೊಂದು ಡ್ರಾಪ್ ಕ್ಯಾಚ್ನ ಬಿಟ್ಟಿದ್ದಾರೆ ಸುರೇಶ್ ಪ್ರಭುದೇಸಾಯಿ ಅವರು, ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಬಂದರು. ಪ್ರಮುಖ ಒಂದು ಕ್ಯಾಚ್ ಬಿಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವ್ರದ ಕ್ಯಾಚು, ಆದರೆ ಫ್ಯಾಬ್ ಡ್ಯೂ ಪ್ಲಸಿಸ್ ಅವರ ರನ್ ಔಟ್ ನೋಡಬೇಕಾಯ್ತು ವೀಕ್ಷಕರೇ. ತುಂಬ ತುಂಬ ಸೂಪರ್ ಆಗಿ ಈ ಒಂದು ಸೊಗಸಾಗಿ ಹೊಡೆದ್ರು. ವೃದ್ಧಿಮಾನ್ ಸಹ ತಿರುಗ್ಬಿಟ್ಟು ತಿರುಗ್ಬಿಟ್ಟು ನೋಡ್ತಾ ಇದ್ರು ಎಲ್ಲೋಯ್ತು ಬಾಲು ಅಂತ. ಅಷ್ಟರಲ್ಲಿ ಹಿಡಿದು ಕಲೆಕ್ಟ್ ಮಾಡಿ ಹೊಡೆದಿರೋ ಏಟು ತುಂಬ ತುಂಬ ಬೆಂಕಿಯಾದ ರನ್ಔಟು. ಮ್ಯಾಕ್ಸ್ವೆಲ್ ಒಂದು ಕೈಯಲ್ಲಿ ಕ್ಯಾಚ್ ಹಿಡಿದ್ರೆ ಡ್ಯೂ ಪ್ಲಸಿಸು, ಗುರು ನೀನು ಒಂದು ಕೈಯಲ್ಲಿ ಕ್ಯಾಚ್ ಹಿಡಿತೆ, ನಾನು ಒಂದು ಕೈಯಲ್ಲಿ ರನ್ಔಟ್ ಹೊಡಿತೀನಿ ಅಂತ ಒಂದೇ ಕೈಯಲ್ಲಿ ಹೊಡೆದಿರೋ ರನ್ಔಟು. ರನ್ಔಟ್ಗಳೆಲ್ಲ ಒಂದೇ ಕೈಯಲ್ಲೇ ಬಿಡಿ ಆಗೋದು. ಇಷ್ಟು ದೂರದಿಂದ ಇವರು ಔಟ್ ಆದ ಮೇಲೆ ಥರ್ಡ್ ಅಂಪೈರ್ ಡಿಸಿಷನ್ಗೆ ಹೋಗ್ತಾರೆ, ಅಲ್ಲೂ ಕೂಡ ಔಟ್. ಗುರು ನೀನು ಮನೆಗೆ ಹೋಗು. ನೋಡ್ಬೋದು ಸಹ 31 ರನ್ ಇದ್ದಾಗ ಔಟ್ ಆಗಿರೋದು, ಅವ್ರು ಬಿಟ್ಟಿದ್ರೆ 50 ಹೊಡೆದ್ಬಿಟ್ಟಿರೋರು ಇವತ್ತು. ಆದರೆ ಹಾರ್ದಿಕ್ ಪಾಂಡ್ಯ ಅವರನ್ನು ನಾವು ಬಿಡ್ತಾ ಇದ್ದೀರಿ ಆಡೋದಕ್ಕೆ, ಕ್ಯಾಚ್ ನಾವು ಮಿಸ್ಟೇಕ್ ಮಾಡಿದ್ರಿ ಅಂತ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ ಸಿದ್ಧಾರ್ಥ್ ಕೌಲ್ ಎಂಟ್ರಿ ಕೊಟ್ಟಿದ್ದಾರೆ ಡೆಬ್ಯುಟೆಂಟ್ ಆಗಿ, ಆದರೆ ಮತ್ತೊಮ್ಮೆ ಎಡವಿದ್ದಾರೆ ಅಂತ ಹೇಳ್ಬೋದು. ಮೊದಲನೇ ಓವರಲ್ಲೇ 14 ರನ್ಗಳನ್ನು ಬಾರಿಸಿದ್ದಾರೆ. RCB ಒಳ್ಳೆ ಕಂಬ್ಯಾಕ್ ಏನೋ ಮಾಡ್ತು. ಈ ಒಂದು ರನ್ಔಟ್ ತುಂಬ ತುಂಬ ಇಂಪಾರ್ಟೆಂಟ್ ವೀಕ್ಷಕರೇ. ಚೆನ್ನಾಗಿ ಮಾಡಿದ್ದಾರೆ ಫ್ಯಾಬ್ ಡ್ಯೂ ಪ್ಲಸ್ ರನ್ಔಟ್ ಅವರು. ಇದೀಗ RCB ತಂಡ ಇನ್ನೊಂದು 4-5 ವಿಕೆಟ್ ತೊಗೊಂಡ್ರೆ ನಾವು ಮುಂದಿರ್ತೀರಿ. ಹರ್ಷಲ್ ಪಟೇಲ್ ಅವರ ಬೌಲಿಂಗಿಂದ ವಿಕೆಟ್ಸ್ ಬರಬೇಕಾಗುತ್ತೆ. ಮೊಹಮ್ಮದ್ ಸಿರಾಜ್ ಅವರು ಡಗೌಟ್ ಅಲ್ಲಿ ಕುತ್ಕೊಂಡು ಚಿಯರ್ ಮಾಡಬೇಕಾಗುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.